ಸಂಡೆ ಸಂಜೆ ಅದೂವರೆ ಆಗಕ್ಕೆ ಬಂದತ್ತಿ ನೋಡ್ರಿ, ಎಷ್ಟು ಕತ್ಲಾಗೈತಿ. ನಾನು ತುಂಬ ದಿವಸದಿಂದ ನಾವು ಕಾರ್ ತಗೊಂಡಾಗಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಳತ್ತಿದ್ವಿ. ಒಂದು ವೀಕ್ ಏನಾಯಿತು ಅಂದ್ರೆ ಚಿಂಟು ಶ್ರೇಯಸ್ ಇಬ್ಬರದ್ದು ಟೆಸ್ಟ್ ಬಂದಿತ್ತು. ಲಾಸ್ಟ್ ವೀಕ್ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಶ್ರೇಯಸ್ದು ಟ್ಯೂಷನ್ ಇತ್ತು, ಬೆಳಿಗ್ಗೆ ಹೋಗ್ಬೇಕಂದ್ರೆ ಅಂತೂ ಆಗಲೇ ಇಲ್ಲ. ಸೊ ಫೈನಲ್ ಆಗಿ ಸಂಜೆನೇ ಹೋಗೋಣ ಅಂಥೇಳಿ ಇವತ್ತು ಸಾಯಂಕಾಲ ಬಿಟ್ಟೇವಿ. ಸ್ವಲ್ಪ ರಶ್ನೂ ಕಮ್ಮಿ ಇರ್ತದೆ ಸಾಯಂಕಾಲ, ಆದ್ರೆ ಬೆಳಿಗ್ಗೆ ಬೆಳಿಗ್ಗೆ ಅಂತೂ ಸಿಕ್ಕಾಪಟ್ಟೆ ರಶ್ಶು. ನಾವು ಅಂದ್ಕೊಂಡಿದ್ದೇನಂದ್ರೆ 5 ಗಂಟೆಗೆ ಬೆಳಿಗ್ಗೆ ಎದ್ದು ಬರೋಣ ಅಂತ ಅಂದ್ಕೊಂಡ್ವಿ, ಅದಂತೂ ಆಗಲಿಲ್ಲ. ಶ್ರೇಯಸ್ಸನ್ನು ಪ್ರತಿ ವಾರ ಟೆಸ್ಟ್ ಇದ್ದೇ ಇರ್ತಿದ್ವು. ಸೊ ಸಾಯಂಕಾಲನೇ ಇವತ್ತು ಹೋಗೇ ಬಿಡೋಣ ಅಂದ್ಕೊಂಡು ಇವತ್ತು ಬಂದೇವಿ. ಹೊಸ ಕಾರ್ ಒಳಗೆ ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಬಂದೇವಿ ದರ್ಶನ ತಗೊಳಕ್ಕೆ. ಈ ಟೈಮ್ನಾಗ ಅಷ್ಟೊಂದು ರಶ್ ಇರೋದಿಲ್ಲ, ಮತ್ತು ಟೂರಿಸ್ಟ್ ಇರೋದಿಲ್ಲ. ಮೇನ್ ಬೆಳಿಗ್ಗೆ ಟೂರಿಸ್ಟ್ ಜಾಸ್ತಿ ಇರ್ತಾರೆ, ಫುಲ್ ರಶ್ ಇರ್ತೈತಿ. ಸೊ ಈಗ ಆರಾಮಾಗಿ ದರ್ಶನ ತಗೊಂಡು ಹೋಗಬೇಕು. ಬರ್ರಿ, ಈಗ ನಿಮ್ಮನ್ನು ನಮ್ಮ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೇನೆ. ಕಾರ್ ತೊಗೊಂಡ ಮೇಲೆ ಫಸ್ಟು ನಾವು ಚಾಮುಂಡಿ ಬೆಟ್ಟಕ್ಕೇ ಹೋಗ್ಬೇಕಂತ ಭಾಳ ದಿವಸದಿಂದ ಅಂದ್ಕೊಂಡಿದ್ವಿ. ಬಟ್ ಅದೇ ಹೇಳ್ದಂಗೆ ಟ್ಯೂಷನ್ ಇತ್ತು, ಮತ್ತು ಏನಾದರೂ ಒಂದು ಬರತ್ತಿತ್ತು. ಇವತ್ತು ಇದೇ ಥರ ಆದರೆ ಇವತ್ತು ಮಿಸ್ ಆಗ್ತೈತೆ ಅಂಥೇಳಿ ನಾವು ಸಂಡೆ ಸಾಯಂಕಾಲ ಮನೆ ಬಿಟ್ವಿ. ಆಮೇಲೆ ದರ್ಶನನೂ ಬೇಗ ಆಗ್ತೈತೆ ಅಂತ ಹೇಳಿದರು. ನಾವು ಯಾವಾಗಲೂ ಸಂಜೆ ಟೈಮ್ ಯಾವಾಗೂ ಬಂದಿರಲಿಲ್ಲ. ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಹೇಳಿದರು ಸಂಜೆ ಟೈಮೇ ನಿಮಗೆ ದರ್ಶನ ಚಲೋ ಆಗ್ತೈತಿ, ಹೋಗಿ ಬರಿ ಅಂತ ಇದ್ದರು. ಸೊ ಈ ಕಡೆ ಬಂದೇವಿ. ಈಗ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಎಲ್ಲ ಆಯಿತು, ಈ ಕಡೆ ಸೈಡ್ ಕೂತ್ಕೊಂಡಿದ್ವಿ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ಮೇಲೆ ದರ್ಶನ ಆದಮೇಲೆ ಒಂದು 5 ನಿಮಿಷ ಆದರೂ ದೇವಸ್ಥಾನದಲ್ಲಿ ಕೂತು ಬರಬೇಕು, ಇದರಿಂದ ಒಳ್ಳೆಯ ಫಲ ಸಿಗ್ತೈತೆ ಅಂತ ಹೇಳ್ತಾರೆ. ಸೊ ಒಂದು 5 ನಿಮಿಷ ಸೈಡ್ ಕೂತ್ಕೊಂಡಿದ್ವಿ. ಮನೆ ಕಡೆ ಹೊರಟೇವಿ, ಅಷ್ಟೇನು ರಶ್ ಇರಲಿಲ್ಲ. ಅಲ್ಲಿ ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗಿಯೋಕ್ಕೆ ಅಲೋ ಇಲ್ಲ, ಹಾಗಾಗಿ ನಾವೇನು ತೆಗಿಯೋಕ್ಕಾಗಲಿಲ್ಲ. ದರ್ಶನ ಅಂತೂ ಚಲೋ ಆಯಿತು, ಹೋದ ತಕ್ಷಣ ಎಲ್ಲೂ ವೇಟ್ ಮಾಡಲಿಲ್ಲ, ರಶ್ ಇರಲಿಲ್ಲ, ಖುಷಿ ಆಯಿತು. ಇದೇ ಫಸ್ಟ್ ಟೈಮ್ ಇಷ್ಟು ಬೇಗ ದರ್ಶನ ಆಗಿದ್ದು. ಭಾಳ ಅಂದ್ರೆ ಭಾಳ ಬೇಗ ದರ್ಶನ ಮುಗೀತು. 7:30 ಆಗಿತ್ತು ನಾವು ದೇವಸ್ಥಾನದಿಂದ ಬಿಟ್ಟಾಗ. ಇನ್ನು ಊಟ ಅಂತೂ ಮನೆಗೆ ಹೋದ್ಮೇಲೆ ಬೇಡ, ಒಂದು ಸ್ವಲ್ಪ ಚೇಂಜ್ ಇರಲಿ. ತುಂಬ ದಿವಸ ಆಯಿತು ನನಗೂ ಅಡುಗೆ ಮಾಡಿ ಮಾಡಿ ಬೋರಾಗಿತ್ತು, ಹೊರಗಡೆನೇ ಊಟ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ವಿ. ಯಾರಿಗೇ ಆಗಲಿ ಹೊರಗಡೆ ಹೋಗಿ ಮನೆಗೆ ಬಂದು ಅಡುಗೆ ಮಾಡೋದು ಆಗೋದಿಲ್ಲ, ಅಡುಗೆ ಮಾಡಿ ಹೋಗಬೇಕು. ಮತ್ತು ನನಗಂತೂ ತುಂಬ ಬೋರಾಗಿತ್ತು, ತುಂಬ ದಿವಸ ಆಯಿತು ಹೊರಗಡೆನೂ ಊಟ ಮಾಡಿರಲಿಲ್ಲ. ಸೊ ಹೊರಗಡೆನೇ ಇವತ್ತು ಊಟ ಮುಗಿಸ್ಕೊಂಡು ಮನೆ ಕಡೆ ಹೋಗಬೇಕು. ಗ್ರೀನ್ ಫುಡ್ ಕೋರ್ಟ್. ಈಗ ನಾವು ಊಟಕ್ಕೆಲ್ಲ ಆರ್ಡರ್ ಮಾಡಿ ಹಾಗೆ ಕೂತಿದ್ವಿ. ಶ್ರೇಯಸ್ ಕೂಡ ಎಲ್ಲ ಕುಂತಾನೆ ನೋಡ್ರಿ. ಮತ್ತು ಚಿಂಟುಗ ಗೋಬಿ ಮಂಚೂರಿ ಅಂದ್ರೆ ಭಾಳ ಇಷ್ಟ. ಸೊ ಗೋಬಿ ಮಂಚೂರಿ ಫಸ್ಟ್ ಅದನ್ನ ಆರ್ಡರ್ ಮಾಡಿದ್ವಿ. ಅದಾದಮೇಲೆ ನೋಡೋಣ ಮತ್ತೇನು ತೊಗೋಬೇಕು ಅಂತ ಯೋಚನೆ ಮಾಡತ್ತಿದ್ವಿ. ನನಗಂತೂ ನೂಡಲ್ಸ್ ಭಾಳ ಇಷ್ಟ. ಫಸ್ಟು ಗೋಬಿ ಮಂಚೂರಿನ ಆರ್ಡರ್ ಮಾಡಿದ್ವಿ. ಸೊ ಬಂದದ್ದು ನೋಡ್ರಿ. ಇನ್ನು ನೂಡಲ್ಸ್ ಬರಬೇಕಷ್ಟ, ಊಟ ಆದಮೇಲೆ ನಾನು ನಿಮಗೆ ಸಿಗ್ತೇನೆ. ಸೊ ಸ್ನೇಹಿತರೆ, ಈಗ ನೋಡ್ರಿ 9:45 ಆಲ್ಮೋಸ್ಟು, ಆವಾಗಲೇ ಬಂದ್ವಿ. ಇನ್ನೂ 9:30 ಆಗಿರಲಿಲ್ಲ, ಆವಾಗ ಬಂದ್ವಿ. ಮೇನ್ ಚಿಂಟು ನಾಳೆ ಕ್ಲಾಸ್ ಟೆಸ್ಟ್ ಐತೆ ಅಂದ, ಅದೊಂದು ಟೆನ್ಷನ್ ಅವನಿಗೆ. ಓದ್ಸಾತಿದ್ನಿ, ಮೊನ್ನೆ ಆಬ್ಸೆಂಟ್ ಆಗಿದ್ದ, ಹಾಗಾಗಿ ನೋಟ್ಸ್ ಎಲ್ಲ ಅವನು ಕಂಪ್ಲೀಟ್ ಇರಲಿಲ್ಲ. ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಇಸ್ಕೊಂಡು ಈಗ ಪ್ರಾಕ್ಟೀಸ್ ಮಾಡ್ಸತ್ತೇನೆ. ಒಂಥರ ಅವನಿಗೂ ಇನ್ಕಂಪ್ಲೀಟು ಅಥವಾ ಈ ಥರ ಪರ್ಫೆಕ್ಟ್ ಇಲ್ಲ ಅಂದರೆ ಅವ್ನು ನಿದ್ದೆನೇ ಬರೋದಿಲ್ಲ. ಪರ್ಫೆಕ್ಟಾಗಿ ಓದೇನೆ ಮಲ್ಕೋಬೇಕು ಅವನಿಗೆ. ಬಂದ ತಕ್ಷಣ ಸೀರೆ ಕೂಡ ಚೇಂಜ್ ಮಾಡಿಲ್ಲ, ಅವ್ನು ಉದಿಸ್ಕೊಂಡಾಗ ಕುತ್ಕೊಂಡೇನೆ, ಓದ್ಕೊಂತ ಕುತ್ಕೊಂಡ ಅಲ್ಲ ಚಿಟ್ಟು. ಪರ್ಫೆಕ್ಟಾದಿ, ಫುಲ್ ಪರ್ಫೆಕ್ಟಾ, ಫುಲ್ ಪರ್ಫೆಕ್ಟಾ? ಹ್ಞೂ, ಓದ್ಕೋಬೇಕು ಬೇಗ. ನನಗೂ ಫುಲ್ ನಿದ್ದೆ ಬರೋದತ್ತಿ, ಸ್ವಲ್ಪ ಟಯರ್ಡ್ ಅನ್ಸೋದತ್ತಿ. ಮನೆ ಬಿಟ್ಟಿದ್ದು ನಾವು ಎಷ್ಟು 6 ಗಂಟೆ ಆಗಿತ್ತು ಕರೆಕ್ಟಾಗಿ. ಈಗ 9:30, ಬೇಗ ಬೇಗ ದರ್ಶನನೂ ಆಯಿತು, ಊಟನೂ ಆಯಿತು, ಎಲ್ಲೂ ಏನು ವೇಟ್ ಮಾಡೋ ಪರಿಸ್ಥಿತಿನಿಲ್ಲ, ಬೇಗ ಹೋಗಿ ಬೇಗ ಬಂದ್ವಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇವತ್ತು ಸೋಮವಾರ ಬೆಳಿಗ್ಗೆ ನೋಡ್ರಿ 7 ಗಂಟೆ ಆಗಿತ್ತು, ಬಾಗಿಲೆಲ್ಲ ತೊಳೆದ್ದೇನೆ ಎದ್ದ ತಕ್ಷಣನೇ. 6 ಗಂಟೆಗೆ ಆರೈತೆ ಆಲ್ರೆಡಿ, 1 ಅವರ್ ಆಗೈತೆ ನಾನು ತೊಳೆದು ಬಾಗಿಲೆಲ್ಲ.
ಮತ್ತು ಚಳಿ ಅಂತೂ ಸಿಕ್ಕಾಪಟ್ಟೆ ಚಳಿ ನೋಡ್ರಿ, ಎಷ್ಟು ಚಂದ ಐತಿ ಹೊರಗಡೆ ವೆದರು. ನನಗೆ ಈ ವೆದರ್ ಅಂದ್ರೆ ಭಾಳ ಇಷ್ಟ. ಈ ಮಳೆಗಾಲದೊಳಗೆ ಈ ಥರ ವಿಂಟರ್ ಸೀಸನ್ ಒಳಗೆ ಹೊರಗಡೆ ಈ ಇಬ್ಬನಿ ಎಲ್ಲ ಬೀಳ್ತೈತಲ್ಲ, ಅದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ. ಹಂಗೆ ಮಾರ್ನಿಂಗ್ ಮಾರ್ನಿಂಗ್ ವಾಕಿಂಗ್ ಒಂದೆರಡು ದಿವಸ ಹೋದ್ನಿ. ಫುಲ್ ಚಳಿಗೆ ಏನಾಗಕ್ಕೆ ಶುರು ಆಯ್ತು ಅಂದ್ರೆ ಒಂಥರ ಕೋಲ್ಡ್ ಆಗೋಕ್ಕೆ ಶುರು ಆಯಿತು. ಮೂಗು ಕಟ್ಟಿದಂಗೆ ಆಗೋದು, ತಲೆನೋವು ಶುರು ಆಗೋಕ್ಕೆ ಶುರು ಆಯಿತು. ಸೊ ಬೇಡಪ್ಪ, ಈಗ ಸ್ವಲ್ಪ ಲೈಟಾಗಿದೆ ಎಲ್ಲ, ಚಳಿ ಕಮ್ಮಿ ಆಗಲಿ, ಅದಾದಮೇಲೆ ಮಾರ್ನಿಂಗ್ ಹೋಗೋಣ ಅಂದ್ಕೊಂಡು ಬಿಟ್ಟೇನೆ. ಸಾಯಂಕಾಲ ನಾನು ಒಂದು 5 ಗಂಟೆ 5:30 ಹೋದ್ರೆ ಒಂದು 3/4 ಗಂಟೆ ಒಳಗೆ ಬಂದುಬಿಡ್ತೇನೆ. ಈಗ ಚಳಿ ಇರೋದಕ್ಕಂತೂ ಬೆಳಗಿನ ವಾಕಿಂಗ್ ನಾನು ಬಿಟ್ಟೇನೆ. ಹಂಗೆ ನೋಡ್ರಿ, ಎಲ್ರಿಗೂ ನಾನು ಬೆಳಗ್ಗೆ 5 ಬಾದಾಮಿ ನೆನೆಸಿಟ್ಟಿರ್ತೇನೆ. ಮಿಸ್ ಮಾಡ್ದೆ ಎಲ್ರಿಗೂ 5 ಬಾದಾಮಿ ಕೊಟ್ಟಿರ್ತೇನೆ. ಟೋಟಲಾಗಿ 20 ಬಾದಾಮಿ ನೋಡಿರಿ ನೆನೆಸಿಟ್ಟಿದ್ನಿ ರಾತ್ರಿ. ಈಗ ಸುಲಿದು ಎಲ್ಲರಿಗೂ ಕೊಡಬೇಕು. ನಾಷ್ಟ ಮಾಡೋಕ್ಕಿಂತ ಮುಂಚೆನೇ ಕೊಟ್ಟಿರ್ತೀನಿ, ಒಳ್ಳೇದಿದ್ದು ಹೆಲ್ತಿಗೆ. ಹಾಗಾಗಿ ಮತ್ತು ನೋಡ್ರಿ, ಈಗ ನಾನೀಗ ಬಾದಾಮಿ ನೆನೆಸಿಡ್ತೇನೆ, ಅದಕ್ಕಾಗಿ ಬಾದಾಮಿ ಬೇಕಾಗ್ತೈತಿ. ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ನಿ ರೀಸೆಂಟಾಗಿ, ಎಲ್ಲ ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು. ನಮ್ಮ ಮನೆಯವ್ರಿಗೆ ಹೇಳಿದ್ನಿ ಸ್ವಲ್ಪ ತೊಗೊಂಡು ಬರ್ರಿ ಅಂತ. ನೆನ್ನೆ ಸಂಜೆನೇ ತಂದಿದ್ದರು, ಏನು ಜೋಡಿಸಿಡೋಕ್ಕಾಗಿರಲಿಲ್ಲ. ಜಸ್ಟ್ ಬ್ಯಾಗಿಂದ ಹೊರಗೆ ತೆಗೆದಿಡತ್ತೇನೆ, ಜೋಡ್ಸೋಕ್ಕಂತೂ ಟೈಮ್ ಇಲ್ಲ. ಯಾಕಂದರೆ ಇವ್ರನ್ನ ಸ್ಕೂಲ್ ಕಳಿಸೋ ಗದ್ದಲದೊಳಗೆ ಇದೆಲ್ಲ ಜೋಡ್ಸೋಕ್ಕಾಗೋದಿಲ್ಲ. ಬ್ಯಾಗ್ ಹಂಗೆ ಡೈನಿಂಗ್ ಟೇಬಲ್ನಾಗ ಸೈಡ್ ಇಟ್ಟಿದ್ನಿ. ಮತ್ತು ಬಾದಾಮಿ ಅಂತೂ ಭಾಳ ಬೇಕಾಗ್ತಾವೆ. ನಾ ಬೆಳಗ್ಗೆ ನೆನೆಸಿ ಕೊಡ್ತೇನೆ, ಮತ್ತು ನಾನು ತಿಂತೇನೆ. ನಿಮ್ಗೆ ಯಾರಿಗಾದರೂ ಲೋ ಬಿ ಪಿ ಇದ್ರೆ ಕಂಪಲ್ಸರಿ ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ಬಾದಾಮಿನ ನೀರೊಳಗೆ ನೆನೆಸಿ ತಿನ್ನಿರಿ. ಲೋ ಬಿ ಪಿಗೆ ಇದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು. ಪ್ರತಿ ತಿಂಗಳಿಷ್ಟು ಡ್ರೈ ಫ್ರೂಟ್ಸ್ ಬೇಕೇ ಬೇಕಾಗ್ತಾವೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಡ್ರೈ ಫ್ರೂಟ್ಸು. ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಸ್ಕೂಲಿಂದ ಬಂದ ತಕ್ಷಣ ಇದನ್ನೇ ಹಾಕ್ಕೊಡೋದು. ಜಂಕ್ ಫುಡ್ ಎಲ್ಲ ತಿಂದು ಸುಮ್ಮನೆ ಹೆಲ್ತ್ ಹಾಳಾಗ್ತೈತೆ ಮಕ್ಕಳದು. ಬೆಳೆಯೋ ವಯಸ್ಸಲ್ಲಿ ಇದು ತುಂಬ ಒಳ್ಳೆಯದು ಅಂದ್ಕೊಂಡು ನಾನು ಹೆಚ್ಚಾಗಿ ಇದನ್ನೇ ಕೊಡೋದು. ನಾನು ಕೂಡ ಸ್ವಲ್ಪ ಸ್ವಲ್ಪ ಆವಾಗವಾಗ ತಿಂತಿರ್ತೇನೆ, ಯಾಕಂದ್ರೆ ಲೇಡೀಸ್ಗೂ ಕೂಡ ಬೆನ್ನು ನೋವು ಮತ್ತು ಮಂಡಿ ನೋವು ಎಲ್ಲ ಬರೋಕ್ಕೆ ಶುರು ಆಗ್ತಿರ್ತಾವಲ್ಲ. ಸೊ ಇದನ್ನೆಲ್ಲ ನಾವು ತಿಂತಾಯಿದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಆವಾಗವಾಗ ಕೆಲವೊಬ್ರಿಗೆ ಬರ್ತಾ ಇರುತ್ತೆ ಬ್ಯಾಕ್ ಪೇನ್ ಎಲ್ಲ. ಸೊ 2470 ಕೆಲವೊಬ್ಬರೆಲ್ಲ ಕೇಳ್ತೀರಿ ಎಷ್ಟಾಯಿತು ಏನು ಅಂತ. ಹಾಗಾಗಿ ನಾನು ಹಾಗೆ ಜಸ್ಟ್ ತೋರಿಸತ್ತಿದ್ದೆ. ಹಂಗೆ ತಿಂಡಿಗೆ ನಾನು ಪಲಾವ್ ಮಾಡೇನಿ. ನೈಟನ್ನು ನಾನು ಬೆಳ್ಳುಳ್ಳಿ ಸುಲಿದಿಟ್ಟಿದ್ನಿ. ಮೇನ್ ಏನಂದ್ರೆ ನನಗೆ ಬೆಳ್ಳುಳ್ಳಿ ಸುಲಿಯೋದು ಅಷ್ಟ ಆಕತಿ, ಪಲಾವ್ಗೆ ರೆಡಿ ಮಾಡ್ಕೊಳ್ಳೋದು ಅಷ್ಟ ಆಗಿಬಿಡ್ತೈತಿ. ಸೊ ನಾನು ನೈಟನ್ನು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ನಿ. ಸ್ವಲ್ಪ ತರಕಾರಿನೂ ಕಟ್ ಮಾಡಿಟ್ಕೊಂಡಿದ್ನಿ, ಇಲ್ಲಾಂದ್ರೆ ಭಾಳ ಟೈಮ್ ಹಿಡಿತೈತಿ ತರಕಾರಿ ಪಲಾವ್ ಮಾಡೋಕ್ಕೆ. ಹಂಗೆ ಈಗ ಬೆಳಿಗ್ಗೆ 8:30 ಆಗಿತ್ತು. ಚಿಂಟೂನ್ ಭಾಳ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಕಳ್ಸತ್ತಿದ್ನಿ. ನಮ್ಮ ಕ್ಲಾಕ್ ಒಳಗೆ ನಿಮಗೆ 8:35 ಥರ ಕಾಣಿಸತ್ತಿರ್ಬೋದು, ಅದು 10 ನಿಮಿಷ ಮುಂದೈತಿ. ನಾನೇ 10 ನಿಮಿಷ ಮುಂದಿಟ್ಬಿಟ್ಟೇನೆ, ಕೆಲಸಗಳು ಬೇಗ ಬೇಗ ಆಗ್ತಾವೆ ಅಂಥೇಳಿ. ಅವನ್ನ ಇಷ್ಟೊತ್ತಿಗೆ ಬಿಡಬೇಕಾಗಿತ್ತು ಸ್ಕೂಲ್ಗೆ. ಅವನು ಇವತ್ತು ಚಿಂಟೂನ್ ಸ್ಕಿಟ್ ಇತ್ತು ಸ್ಕೂಲೊಳಗೆ. ಸೊ ಅವನಿಗೆ ಫೈರ್ ಫೈಟರ್ದು ಒಂದು ಇದನ್ನು ಕೊಟ್ಟಿದ್ರು ರೋಲು, ಹಾಗಾಗಿ ಅದೇ ಡ್ರೆಸ್ಸು ಅಂತ ಹೇಳಿದರು. ಬಟ್ ಅವ್ರ ಮ್ಯಾಮ್ ಏನು ಹೇಳಿದರು, ಅದೇ ಡ್ರೆಸ್ ಪರ್ಟಿಕ್ಯುಲರಾಗಿ ಸಿಗೋದಿಲ್ಲ, ಬೇರೆದೈತೆ ಅಂಥೇಳಿ ಬೇರೆ ಹತ್ರ ಅಂದರೆ ಒಂದು ಅಡ್ರೆಸ್ ಕೊಟ್ಟಿದ್ರು, ಅಲ್ಲಿ ಹೋಗಿದ್ದೀನಿ ಇಸ್ಕೊಂಬ ಅಂಥೇಳಿದರು. ನೆನ್ನೆ ಇದನ್ನು ಇಸ್ಕೊಂಡು ಬಂದು ಇಟ್ಕೊಂಡಿದ್ವಿ ಬಟ್ಟೆನ. ನೆನ್ನೆಯಿಂದ ಚಿಂಟುಗೆ ಅದೇ ಹುರುಪು, ನಾನು ನಾಳೆ ಬೆಳಗ್ಗೆ ಇದನ್ನು ಹಾಕ್ಕೋಬೇಕು ಅನ್ನೋದು. ನಾನು ಅಳತೆನೂ ನೋಡಿರಲಿಲ್ಲ, ಪುಣ್ಯ, ಈಗ ಅದೇ ಅಂದ್ಕೊಂಡೆ. ಏನಾದರೂ ಈಗ ಹಾಕಕ್ಕೆ ಹೋದಾಗ ಏನಾದರೂ ಅಳತೆ ಸರಿಯಾಗಿ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತೇಳಿ. ಪರ್ಫೆಕ್ಟಾಗಿತ್ತು ಅಳತೆ ಮಾತ್ರ. ಅವನಿಗೂ ಫುಲ್ ಖುಷಿಯಾಗಿಬಿಟ್ಟ, ನನಗೆ ಈ ಥರ ಎಲ್ಲ ರೆಡಿ ಆಗೋದಂದ್ರೆ ಭಾಳ ಅಂದ್ರೆ ಭಾಳ ಖುಷಿ. ಹುರುಪ್ದಾಗಿರ್ತಾನು, ಈ ಡ್ರೆಸ್ ಬೇರೆ ಥರ ಐತಿ, ಇದು ಬೇಡ ಬೇಡ ಅನ್ನತ್ತಿದ್ದ. ನಾನೇ ಇಲ್ಲ, ನಿಮ್ಮ ಮ್ಯಾಮೆ ಹೇಳಿದ್ದು, ಇದನ್ನೇ ಹಾಕೊಂಬ ಅಂದಾರ ಅಂಥೇಳಿ ಇದನ್ನು ಹಾಕ್ಸಿದ್ದೀನಿ. ಸೊ ಫೈನಲ್ಲಾಗಿ ನೋಡ್ರಿ ಯಾವ ಥರ ಕಾಣಿಸತ್ತಾನಂಥೇಳಿ. ಪಪ್ಪ ಹಿಡ್ಕೊಂಡು ಕೂತ್ಕೊ, ಹತ್ತು ಬಾಯ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಈಗ ಬೆಳಗ್ಗೆ 11 ಗಂಟೆ. ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿತ್ತು, ನಮ್ಮ ತಿಂಗಳ ಗ್ರೋಸರಿ ಐಟಮ್ಸ್ ತರಬೇಕು ಅಂಥೇಳಿ ಸಿಟಿ ಸೈಡ್ ಹೊಂಟೇವಿ. ಇಬ್ಬರು ಸ್ಕೂಲ್ಗೆಲ್ಲ ಹೋದರು, ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿಟ್ಟು ಆ ಕಡೆ ಹೊಂಟೇವಿ. ನಿಮ್ಗೆ ಗೊತ್ತಾಯ್ತು ನಾನು ಮಂತ್ಲಿ ಎಲ್ಲಿ ಹೋಗ್ತೇನೆ ಗ್ರೋಸರಿ ಶಾಪಿಂಗ್ ಅಂಥೇಳಿ, ತುಂಬ ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಸ್ನೇಹಿತರೆ, ಸಂಡೇ ಈವ್ನಿಂಗಿಂದ ಮಂಡೇ ಮಾರ್ನಿಂಗ್ವರೆಗೂ ಏನೇನಾಗಿತ್ತು ಅಂತ ನನ್ನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಐ ಹೋಪ್ ನಿಮ್ಮೆಲ್ಲರೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಗೊತ್ತಲ್ಲ, ಇವತ್ತಿನ ವ್ಲಾಗ್ನ ನೀವು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬೇಗ ಬಂದು ತಲುಪ್ತಾವೆ. ಜೊತೆಗೆ ನನ್ನ ವ್ಲಾಗ್ಸ್ನ ನೀವು ಪಟ್ ಅಂತ ಆವಾಗಲೇ ನೋಡ್ಬೋದು.
ಪಟಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೇಗ 50,000 ಫ್ಯಾಮಿಲಿ ಮೆಂಬರ್ಸ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.